ಬಂದಾನೆ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕರಳುಬೇನೆ ಕುರಿಗಳಲ್ಲಿ ತೀವ್ರವಾಗಿ ಕಂಡುಬರುವ ಒಂದು ನಂಜಿನ ಕಾಯಿಲೆ. ಸಾಮಾನ್ಯವಾಗಿ ಕುರಿಮರಿಗಳಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ಕಾಯಿಲೆಗೆ ಗುರಿಯಾದ ಕುರಿಗಳು ರೋಗ ಪ್ರಾರಂಭವಾದ ಕೆಲವೇ ಗಂಟೆಗಳಲ್ಲಿ ಸಾಯುತ್ತವೆ. ಕೆಲವು ರೋಗಗ್ರಸ್ತ ಕುರಿಗಳು ಮಂಕಾಗುವುದಲ್ಲದೆ ನಿಂತುಕೊಳ್ಳುವುದಿಲ್ಲ. ಅಲ್ಲದೆ ಕೆಲವು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದು ತಲೆಯನ್ನು ಹಿಂದಕ್ಕೆ ಚಾಚಿ ನಿಸ್ಸಹಾಯಕವಾಗಿ ಕಾಲುಗಳನ್ನು ಆಡಿಸಿ ಪ್ರಜ್ಞೆಯನ್ನು ಕಳೆದುಕೊಂಡು ಆನಂತರ ಸಾವನ್ನಪ್ಪುತ್ತವೆ. ಅಲ್ಲದೆ ಬೇಟಿಯಾಗುವಿಕೆ ಹಾಗೂ ಅನಿರೀಕ್ಷಿತ ಸಾವಿನಿಂದ ಈ ರೋಗವನ್ನು ಗುರುತಿಸಬಹುದು. ರೋಗ ಪೀಡಿತ ಕುರಿಗಳನ್ನು ತಕ್ಷಣವೇ ಹಿಂಡಿನಿಂದ ಬೇರ್ಪಡಿಸಿ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು. ರೋಗವನ್ನು ತಡೆಗಟ್ಟಲು 3 ತಿಂಗಳು ಮೇಲ್ಪಟ್ಟ ಕುರಿಮರಿಗಳಿಗೆ 3 ವಾರಗಳ ಅಂತರದಲ್ಲಿ 2 ಬಾರಿ ಲಸಿಕೆಗಳನ್ನು ತಪ್ಪದೇ ಹಾಕಿಸಿಕೊಳ್ಳಬೇಕು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪ್ರಗತಿಪರ ಕೃಷಿಕರಾದ ನವೀನ್ ಅವರು ಕುರಿ ಸಾಕಾಣಿಕೆಯನ್ನು ಕೈಗೊಂಡಿದ್ದಾರೆ. ನಾಟಿ, ಬಂಡೂರು ಹಾಗೂ ಕಿರುಗಾವಲು ಕುರಿಗಳನ್ನು ಸಾಕುತ್ತಿರುವ ಅವರು ಕುರಿಗಳಿಗೆ ಬೇಕಾಗುವ ಎಲ್ಲ ರೀತಿಯ ಮೇವಿನ ಬೆಳೆಗಳನ್ನು ತಾವೇ ಬೆಳೆದುಕೊಳ್ಳುತ್ತಾರೆ. ಕುರಿ ತ್ಯಾಜ್ಯಗಳನ್ನು ತಮ್ಮ ಬೆಳೆಗಳಿಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಅವರು ಕುರಿಗಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಕೊಡಿಸಿ ಹಾಗೂ ಸಮತೋಲನ ಆಹಾರ ನೀಡಿದ್ದಲ್ಲಿ ಕುರಿ ಸಾಕಣೆ ಒಂದು ಅತ್ಯಂತ ಲಾಭದಾಯಕ ಕಸುಬು ಎನ್ನುತ್ತಾರೆ ನವೀನ್ ಅವರು. ದಷ್ಟಪುಷ್ಟವಾದ ಮೇವುಗಳನ್ನ ಕೊಡ್ತೀವಿ. ಸುಬ್ಬಾಬುಲ್ಲು ಮತ್ತು ಕುದುರೆ ಮಸಾಲ, ಸೀಮೆ ಹುಲ್ಲು, ಒಣಹುಲ್ಲು ಮತ್ತು ಮುಸ್ಕುನ್ ಜೋಳದಲ್ಲಿ ಸೈಲೇಜ್ ಮಾಡಿದ್ದೀವಿ ನಾವು. ಹೊಸ ಮಾದರಿಯಲ್ಲಿ ಅದು ಡ್ರೈ ಫುಡ್, ಅದು ಚೆನ್ನಾಗಿ ಅದರಲ್ಲಿ ಗ್ರೋತ್ ಬರುತ್ತೆ. ಕುರಿಗಳು ಚೆನ್ನಾಗಿ ಸಾಕಾಣಿಕೆ ಮಾಡ್ಬೋದು, ಚೆನ್ನಾಗಿದೆ, ಒಳ್ಳೆ ಬೆನಿಫಿಟ್ ಇದೆ. ಹಾಗೆ ನಮ್ಮಲ್ಲಿ ಕುರಿಗಳು ಯಾವಾಗಲೂ ಮಾರಾಟಕ್ಕೆ ಸಿಗ್ತಾ ಇರ್ತವೆ. ಹಾಗೆ ಇದರಲ್ಲಿ ಒಳ್ಳೆ ಗೊಬ್ಬರ ಸಿಗುತ್ತೆ ನಮಗೆ, ಒಳ್ಳೆ ಬೆನಿಫಿಟ್ ಇದೆ. ಉಣ್ಣೆ ತಯಾರಿಕೆಗೆಲ್ಲ ಚೆನ್ನಾಗಿದೆ. ಹಾಗೆ ನಮ್ಮಲ್ಲಿ ಗದ್ದೆಗೆಲ್ಲ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇಲ್ಲ, ರಸಗೊಬ್ಬರ ಯೂಸ್ ಮಾಡ್ತೇನೆ. ಇದನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಳ್ಳೆಯ ಬೆಳೆ ತೆಗಿತಾ ಇದ್ದೀವಿ, ಚೆನ್ನಾಗಿದೆ. ಮಂತ್ಲಿ ಇದಕ್ಕೆ ನಾವು ವೇಟಿಂಗ್ ಮಾಡ್ತೀವಿ ಕುರಿಗಳನ್ನ, ಎಲ್ಲ ಕುರಿಗಳನ್ನು. ಅದಕ್ಕೆ ಸೀರಿಯಲ್ ನಂಬರ್ ಥರ ಟ್ಯಾಗ್ ಕೊಟ್ಕೊಂಡಿದ್ದೀವಿ ಕಿವಿಗೆ ನಾವೇ. ಮತ್ತು ಡಾಕ್ಟ್ರು ಒಬ್ಬರು ಬಂದು ವೀಕ್ಲಿ ಒಂದು ಟೈಮು ವಿಸಿಟ್ ಕೊಡ್ತಾರೆ. ಅವ್ರ ಕೈಲೆಲ್ಲ ವ್ಯಾಕ್ಸಿನ್ ಎಲ್ಲ ಮಾಡಿಸ್ಕೊತೀವಿ ವರ್ಷಕ್ಕೊಂದ್ಸರಿ, 6 ತಿಂಗಳಿಗೊಂದ್ಸರಿ, ಯಾವುದೇ ರೋಗ ಬರ್ದಂಗೆ. ಮತ್ತು ಇದಕ್ಕೆ ಒಳ್ಳೆ ಇನ್ನೂ ಮೇವು ಅಂದರೆ ಕುದುರೆ ಮಸಾಲ, ಸ್ಟೈಲ ಮೋಟೋ ಅಂತಿದೆ, ಎಜ್ಲೂಷನ್ ಅಂತಿದೆ. ನಾವು ಅದಕ್ಕೆ ಹುಳಿ ಕಾಳೆಲ್ಲ ಮೊಳಕೆ ಕಟ್ಕೊಡ್ತೀವಿ, ಮುಸ್ಕುನ್ ಜೋಳ, ಹಿಂಡಿ, ನುಚ್ಚು ಈ ಥರ ಎಲ್ಲ ಕೊಡ್ತೀವಿ. ಮತ್ತು ಇದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಚೆನ್ನಾಗಿದೆ, ಒಳ್ಳೆ ಆದಾಯ ಇದೆ, ಪರವಾಗಿಲ್ಲ, ಮಾಡ್ಬೋದು. ಮಾಂಸದ ರುಚಿ ಇದರಲ್ಲಿ ಬಂಡೂರು ಇನ್ನೂ ಚೆನ್ನಾಗಿದೆ, ಅದಕ್ಕೆ ಮಾರ್ಕೆಟಿಂಗ್ ಸಖತ್ತಾಗಿದೆ. ಮತ್ತು ನಾಟಿನ ಇಲ್ಲಿ ನಮ್ಮ ಹಳ್ಳಿ ಕಡೆಯವರು ನಾಟಿ ಯೂಸ್ ಮಾಡ್ತಾರೆ. ಕಿರ್ಗಾವಲೆಲ್ಲ ಚೆನ್ನಾಗಿ, ಅದ್ರ ಮರಿ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ, ಡಿಸೈನ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಸಖತ್ತು ಫೇಸ್ಬುಕ್ಕು, ವಾಟ್ಸಪ್ಪಲ್ಲೆಲ್ಲ ಹಾಕ್ತೀವಿ ಫೋಟೋ ತೆಗೆದು. ಅದನ್ನೆಲ್ಲ ನೋಡಿ ಲೈಕ್ ಮಾಡಿ ಬಂದು ಎಷ್ಟೋ ಜನ ನೋಡ್ಕೊಂಡು ಹೋಗ್ತಾರೆ, ಫಾರಮ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನಾವು ರೈತರು ಬೇರೆ ಕಡೆ ಹೋಗಿ ಬೇರೆ ಬಿಸ್ನೆಸ್ ಮಾಡಬಾರ್ದು. ಏನಾರು ರೈತರು ಇದರಲ್ಲೇ ಏನಾರು ಮಾಡಬೇಕು ಹೊಸದಾಗಿ, ಏನಾರು ಎಲ್ಲರಿಗೂ ತೋರಿಸ್ಕೊಡ್ಬೇಕು. ಇದರಿಂದ ನೋಡಿ ನಮ್ಮ ನೋಡಿ ಇನ್ನೊಂದು 4 ಜನ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇದನ್ನು, ನಮ್ಮ ಒಬ್ಬರು ಅಮೇರಿಕಾದಲ್ಲಿದ್ದಾರೆ, ಅವರು ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟು ಅವರು ಇದರಿಂದ ಮಾಡಿಸ್ಕೊಟ್ಟಿದ್ದಾರೆ. ಸರ್, ವರ್ಷಕ್ಕೆ ಒಂದು 100 ಕುರಿ ಇದ್ದರೆ ಸರ್ 3 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್. ಆರಾಮಾಗಿ ಏನು ರಿಸ್ಕ್ ಇಲ್ಲದೇ ಆರಾಮಾಗಿ ತೆಗಿಬೋದು. ಅಂದರೆ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಸರ್. ಸರ್, ಇವಾಗ ಆಲ್ರೆಡಿ ನಾವು ಒಂದು 3-4 ಲಕ್ಷ ರೂಪಾಯಿ ಮರಿ ಮಾರಿದ್ದೀವಿ. ಯೋಗ ರೋಜನೆ ಅವು ಹೊಡೆದು ಸ್ವಲ್ಪ ನೋವು ತಿಂದೋ, ಇವಾಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ, ಚೆನ್ನಾಗಿದೆ, ನೋಡ್ಕೊತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಕರೆಕ್ಟಾಗಿ ವ್ಯಾಕ್ಸಿನ್ ಮಾಡಿಸ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಏನು ತೊಂದರೆ ಇಲ್ಲ.
ಸರ್ ಹೊರಗಡೆನೆ ಬಿಡ್ತೀವಿ ಒಂದು ರೌಂಡು, ಯಾವಾಗಾರ ಫ್ರೀ ಇದ್ದಾಗ ಖಾಲಿ ಜಾಗ ಇದ್ದಾಗ. ಇಲ್ಲೆಲ್ಲ ಡ್ರೈ ಲ್ಯಾಂಡ್ ಇಲ್ಲ, ಆದ್ದರಿಂದ ನಾವು ಒಳಗಡೆನೆ ಜಾಸ್ತಿ ಮೇಯಿಸೋದು, ಹೊರಗಡೆನೂ ಬಿಡ್ತೀವಿ. ಆದಾಯ ಚೆನ್ನಾಗಿದೆ ಸರ್. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಮಣ್ಣು ಪರೀಕ್ಷಾ ಫಲಿತಾಂಶಗಳನ್ನಾಧರಿಸಿ ಬೆಳೆಗಳಿಗೆ ರಸಗೊಬ್ಬರ ಕೊಡುವುದು ಲಾಭದಾಯಕ. ಶುಷ್ಕ ಹವೆ ಇರುವಾಗ ಸಾರಜನಕ ಗೊಬ್ಬರವನ್ನ ಮೇಲು ಗೊಬ್ಬರವಾಗಿ ಕೊಡುವ ಬದಲಾಗಿ ಸಿಂಪರಣೆ ಮೂಲಕ ಒದಗಿಸುವುದು ಉತ್ತಮ. ಮರಳು ಮಿಶ್ರಿತ ಮಣ್ಣಿನ ತಾಕುಗಳಲ್ಲಿ ಸಾರಜನಕವನ್ನ ಎರಡು ಹಂತಗಳಲ್ಲಿ ಒದಗಿಸುವುದು ಸೂಕ್ತ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕ್ಕೆ ಕೃಷಿ ವಾರ್ತೆ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.